ನಮಸ್ಕಾರ, ನಾನು ನಿಮ್ಮ ಅಂಡಿರೈ ತಂಬರೀಶ್ ಮಾತಾಡ್ತಾ ಇದ್ದೀನಿ. ನಿನ್ನೆ ಏನು ಘಾಟಿ ಸುಬ್ರಹ್ಮಣ್ಯದಲ್ಲಿ ಅರ್ಕೆಯನ್ನು ಇಟ್ಕೊಂಡು ಇಡೀ ರಾಜ್ಯದ ಹಳ್ಳಿ ರೈತರ ಪರವಾಗಿ ಇವತ್ತು ಏನು ಅರ್ಕೆನ 101 ತೆಂಗಿನ ಕೈ ಹೊಡಿತೀನಿ, ಆರ್ ಸಿ ಬಿ ಗೆದ್ರಿ ಅಂತೇಳಿ ಏನು ಅರ್ಕೆ ಹೊರ್ಕೊಂಡಿದೆ, ಅದನ್ನು ಇವತ್ತು ನಾನು ತೀರಿಸಿದ್ದೀನಿ. ಏನಂದರೆ ಇವತ್ತು ದೈವಶಕ್ತಿಯೇ ಅಂತ ಹೇಳ್ಬೋದು ಆರ್ ಸಿ ಬಿ ವಿನ್ ಆಗಿರೋದು. ಯಾಕಂದರೆ ಕ್ವಾಲಿಫೈ ಆಗಿರ್ತಕ್ಕಂಥ ಒಂದು ವಿಚಾರ ದೈವ ಒಂದು ದೈವದ ಒಂದು ಶಕ್ತಿನೇ ಅಂತಲೇ ಹೇಳ್ಬೋದು. ಆ ದೃಷ್ಟಿಯಿಂದ ಘಾಟಿ ಸುಬ್ರಹ್ಮಣ್ಯದಲ್ಲಿ ಏನು ಅರ್ಕೆಯನ್ನು ಹೊರಿಸ್ಕೊಂಡಿದೆ, ಆ ಅರ್ಕೆಯನ್ನು ತೀರಿಸಿದ್ದೀನಿ. ಏನು ವಿರಾಟ್ ಕೊಹ್ಲಿ ಅವರು ಕಾಡಿನ ರಾಜ ಅಂತ ಹೇಳಿದೆ, ಅದೇ ಥರನೇ ಕಾಡಿನ ರಾಜ ಥರನೇ ಸಿಂಹ ಥರ ಗರ್ಜಿಸಿ ನಿನ್ನೆ ಒಳ್ಳೆ ಸ್ಕೋರನ್ನು ಹೊಡೆದು ಏನು ಗಜಪಡೆಗೆ ಭಯ ಬೀಳಿಸ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಡಿನ ಅಲ್ಲಿ ಸಿಂಹ ಇದ್ರೆ ಆನೆಗಳು ಸರಿಯಾಗಿ ನಿದ್ದೆ ಮಾಡಲ್ಲ ಅಂತ, ಯಾವಾಗ ಬಂದು ಏನು ಅಟ್ಯಾಕ್ ಮಾಡುತ್ತಂತೇಳಿ ಭಯ ಭೀತಿಯಲ್ಲಿ ಇರ್ತಾವಂತೆ. ಅದೇ ಥರನೇ ಇವತ್ತು ಸಿ ಎಸ್ ಕೆ ಆಗಿದೆ. ಈ ಆರ್ ಸಿ ಬಿ ನಾಯಕ ಆದಂತಹ ಹಾಗೂ ವಿರಾಟ್ ಕೊಹ್ಲಿ ಅವರು ಇಬ್ಬರೂ ಒಳ್ಳೆ ಸಿಂಹ ಥರ ಗರ್ಜನೆ ಮಾಡಿ ಆರ್ ಸಿ ಬಿ ಟೀಮ್ನ ವಿನ್ ಮಾಡಿದ್ದಾರೆ. ಹೀಗೆ ಇನ್ನೂ ಫೈನಲ್ಗೆ ಹೋಗಲಿ, ವಿನ್ ಆಗಲಿ. ಇವತ್ತೇನು ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ, ಇಡೀ ರಾಜ್ಯದ ರೈತರು ಆರ್ ಸಿ ಬಿ ಪರವಾಗಿ ನಿಲ್ತಾರೆ, ಶುಭ ಹಾರೈಸ್ತಾರೆ ಅಂತ ಹೇಳಕ್ಕೆ ಬಯಸ್ತೇನೆ. ಅಜ್ಜಿ ಸೈಡ್ ಕಳ್ಸ, ಅಜ್ಜಿ ಈ ಕಡೆ ಬಾ, ಆಮೇಲೆ ತಗೊಂಡು ಅಜ್ಜಿ ಕಳ್ಸ, ಅಜ್ಜಿ ಸೈಡ್ ನೀಟಾಗಿ ಹೊಡಿರಿ.